ಸೊ ನಾವು ಈ ಬಜೆಟನ್ನು ನೋಡುವಾಗ ಯಾರಿಗೋಸ್ಕರ ಈ ಬಜೆಟು ಅಂತ ಒಂದು ಪ್ರಶ್ನೆಯನ್ನು ಹಾಕಬೇಕಾಗುತ್ತೆ. ಇದರಲ್ಲಿ ನಾವು ನೋಡಬೇಕಾದ್ರೆ ಅರ್ಬನ್ ಪಾಪ್ಯುಲೇಷನ್ ಹ್ಯಾಸ್ 72% ಆಫ್ ಅರ್ಬನ್ ಪಾಪ್ಯುಲೇಷನ್ ಹ್ಯಾಸ್ ಆಕ್ಸೆಸ್ ಟು ಇಂಟರ್ನೆಟ್. ಈ ನೇರ ತೆರಿಗೆ ಏನು ಆದಾಯ ತೆರಿಗೆ ಇರ್ಬೋದು ಅಥವಾ ಬೇರೆ ತೆರಿಗೆಗಳಿರ್ಬೋದು, ಅದೇನಾದ್ರು ಅದರಲ್ಲಿ ಬದಲಾವಣೆ ತರೋ ಸಾಧ್ಯತೆ, ಯಾಕೆಂದರೆ ಎಲ್ಲರ ಕುತೂಹಲ ಕಾತರ ಅದ್ರ ಮೇಲಿರುತ್ತೆ, ಆದಾಯ ತೆರಿಗೆ ಮೇಲೆ, ಇನ್ಕಮ್ ಟ್ಯಾಕ್ಸ್ ಮೇಲೆ. ಇನ್ಕಮ್ ಟ್ಯಾಕ್ಸ್ನ ನೀವು ಹೇಗೆ? ಪ್ರತಿ ಬಾರಿ ಬಜೆಟಲ್ಲೂ ಕೂಡ ಆದಾಯ ತೆರಿಗೆಯಲ್ಲಿ ಯಾವುದಾದ್ರೂ ರೀತಿ ರಿಯಾಯಿತಿಗಳು, ವಿನಾಯಿತಿಗಳು ಸಿಗುತ್ತಾ ಅಥವಾ ತೆರಿಗೆ ಸ್ತರಗಳಲ್ಲಿ ಏನಾದರೂ ಬದಲಾವಣೆ ಇರುತ್ತಾ ಅಂತ ಕುತೂಹಲಕವಾಗಿ ಬಹುನಿರೀಕ್ಷಿತವಾಗಿ ಜನ ಅದನ್ನು ನಿರೀಕ್ಷಿಸ್ತಾ ಇರ್ತಾರೆ.